ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ನಾವು ಹೊಸ ಬಟ್ಟೆಗಳನ್ನು ಖರೀದಿಸಿದಾಗ ಅವುಗಳನ್ನು ವಾಶ್ ಮಾಡಿದಾಗ ಸಾಮಾನ್ಯವಾಗಿ ಎಲ್ಲ ಬಟ್ಟೆಯ ಕಲರ್ ಕೂಡ ಹೋಗುತ್ತೆ ಕೆಲವೊಂದು ಬಟ್ಟೆಗಳನ್ನು ಎರಡು ಮೂರು ಸಾರಿ ವಾಶ್ ಮಾಡಿದಾಗ ಅವುಗಳ ಕಲರ್ ಹೋಗೋದು ನಿಂತು ಹೋಗುತ್ತೆ ಆದರೆ ಕೆಲವೊಂದು ಬಟ್ಟೆಗಳು ಅದರಲ್ಲೂ ಕಾಟನ್ ಬಟ್ಟೆಗಳು ಕಾಟನ್ ಸೀರೆಗಳನ್ನು ನಾವು ಪ್ರತಿ ಸಾರಿ ವಾಶ್ ಮಾಡಿದಾಗಲೂ ಸಹ ಅವುಗಳ ಕಲರ್ ಹೋಗ್ತಾ ಇರುತ್ತೆ ಇದರಿಂದ ಬೇಗನೆ ಬಟ್ಟೆಗಳು ಹಳೆಯದಾಗಿ ಕಾಣಿಸುತ್ತೆ ಹಾಗೂ ಡಲ್ಲಾಗಿ ಕಾಣಿಸುತ್ತೆ ಹಾಗೂ ಅವುಗಳ ಕಲರ್ ಕೂಡ ಫೇಡ್ ಆಗುತ್ತೆ ಆದ್ದರಿಂದ ಆದ್ದರಿಂದ ಸ್ನೇಹಿತರೆ ಹೊಸ ಬಟ್ಟೆಗಳನ್ನು ವಾಶ್ ಮಾಡೋಕ್ಕಿಂತ ಮುಂಚೆ ಅವುಗಳ ಕಲರ್ಗಳನ್ನು ನಾವು ಫಿಕ್ಸ್ ಮಾಡಬೇಕಾಗತ್ತೆ ಒಂದು ಸಾರಿ ನೀವು ಕಲರ್ ಫಿಕ್ಸ್ ಮಾಡಿದ ಮೇಲೆ ಅವುಗಳ ಕಲರು ಯಾವಾಗಲೂ ಹೋಗೋದಿಲ್ಲ ಹಾಗಿದ್ರೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಬಟ್ಟೆಗಳ ಕಲರನ್ನು ಫಿಕ್ಸ್ ಮಾಡಲಿಕ್ಕೆ ಮೂರು ಉಪಾಯಗಳನ್ನು ಮೂರು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ಮೂರು ಉಪಾಯಗಳು ಯಾವುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಲು ಮರಿಬೇಡಿ ಮೊದಲನೇ ಉಪಾಯ ಕಾಲು ಬಕೆಟ್ನಷ್ಟು ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿನಲ್ಲಿ ಹಾಗೂ ನಿಮ್ಮ ಕಲರ್ ಹೋಗುವಂತಹ ಬಟ್ಟೆಯನ್ನು ಇದರಲ್ಲಿ ಅದ್ದಿ ಇಡಿ ಒಂದು ಅರ್ಧ ಗಂಟೆವರೆಗೆ ಅರ್ಧ ಗಂಟೆ ಆದ ನಂತರ ಇದರ ಕಲರು ಎಷ್ಟು ಹೋಗಬೇಕಾಗಿರುತ್ತೋ ಎಕ್ಸ್ಟ್ರಾ ಕಲರ್ ಏನಾದರೂ ಇದ್ದರೆ ಅದು ನೀರಿನೊಂದಿಗೆ ಸೇರಿಕೊಳ್ಳುತ್ತೆ ಹಾಗೂ ಕಲರ್ ಹೋಗುತ್ತೆ ಸೊ ಎರಡು ಮೂರು ಸಾರಿ ನೀವು ಹೊಸ ನೀರಿನಿಂದ ಕಲ್ಕಿಸ್ಕೊಳ್ಳಿ ಆವಾಗಲೂ ಸಹ ಕಲರ್ ಹೋಗುತ್ತೆ ಎಕ್ಸ್ಟ್ರಾ ಕಲರ್ ಇದ್ದರೆ ಹೋಗುತ್ತೆ ಸೊ ನಂತರ ನಿಮ್ಮ ಬಟ್ಟೆಯ ಕಲರು ಫಿಕ್ಸ್ ಆಗುತ್ತೆ ಮತ್ತು ನೀವು ಇದನ್ನು ವಾಶ್ ಮಾಡಿದಾಗ ಯಾವಾಗಲೂ ಕಲರು ಹೋಗೋದಿಲ್ಲ ಎರಡು ಮೂರು ಸಾರಿ ಬಟ್ಟೆಗಳನ್ನು ಹೊಸ ನೀರಿನಿಂದ ಕಲಕಿಸಿದ ನಂತರ ಇವಾಗ ನೀವು ನೋಡ್ಬೋದು ಇದರ ಬಟ್ಟೆಯ ಕಲರು ಫಿಕ್ಸ್ ಆಗಿದೆ ನೋಡಿ ನೀರಿನಲ್ಲಿ ಯಾವುದೇ ರೀತಿಯ ಕಲರ್ ಹೋಗ್ತಾ ಇಲ್ಲ ಸೊ ಕಲರ್ ಇವಾಗ ಫಿಕ್ಸ್ ಆಗಿದೆ ಇದೊಂದು ಮೆಥಡು ಸೊ ಇವಾಗ ನೆಕ್ಸ್ಟ್ ಮೆಥಡನ್ನು ನೋಡೋಣ ಕಾಲು ಬಕೆಟ್ನಷ್ಟು ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಎರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೂ ಒಂದರಿಂದ ಒಂದೂವರೆ ಮುಚ್ಚಲದಷ್ಟು ವೈಟ್ ವಿನೆಗರನ್ನು ಸೇರಿಸ್ಕೊಳ್ಳಿ ಈ ವಿನೆಗರು ನೀವು ಅಡುಗೆಗೆಲ್ಲ ಬಳಸ್ತಿರಲ್ವ ಅದೇ ವಿನೆಗರನ್ನು ನಾನು ಬಳಸ್ತಾ ಇದ್ದೀನಿ ಸೊ ಇದು ನಿಮಗೆ ಯಾವುದೇ ಕಿರಾಣಿ ಶಾಪಲ್ಲಿ ಸಿಗುತ್ತೆ ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ನಿಮ್ಮ ಹೊಸ ಬಟ್ಟೆಯನ್ನು ಅದ್ದಿ ಇಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ನಿಮ್ಮ ಸೀರೆಗಳನ್ನು ಹಾಗೂ ಯಾವುದೇ ರೀತಿಯ ಬಟ್ಟೆಗಳನ್ನು ಈ ಟಿಪ್ಸ್ಗಳ ಮೂಲಕ ನಿಮ್ಮ ಬಟ್ಟೆಗಳ ಕಲರನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ನಂತರ ನಿಮ್ಮ ಬಟ್ಟೆಗಳನ್ನು ಸ್ವಚ್ಛವಾದಂತಹ ನೀರಿನಿಂದ ಕಲ್ಕಿಸ್ಕೊಳ್ಳಿ ಎರಡು ಮೂರು ಸಾರಿ ಸೊ ಇವಾಗ ನೀವು ನೋಡಬಹುದು ಈ ಬಟ್ಟೆಯ ಕಲರು ಚೆನ್ನಾಗಿ ಫಿಕ್ಸ್ ಆಗಿದೆ ಸ್ವಲ್ಪನೇ ಸ್ವಲ್ಪ ಕಲರ್ ಹೋಗಿದೆ ಆದರೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಇದರ ಸ್ವಲ್ಪನೇ ಸ್ವಲ್ಪ ಕಲರ್ ಹೋಗಿದೆ ಚೆನ್ನಾಗಿ ಇದರ ಕಲರ್ ಫಿಕ್ಸ್ ಆಗಿದೆ ನೋಡಿ ಎರಡು ಮೂರು ಸಾರಿ ಸ್ವಚ್ಛವಾದಂತಹ ನೀರಿನಿಂದ ಕಲ್ಕಿಸ್ಕೊಳ್ತೀನಿ ನಂತರ ಇದನ್ನು ಬಿಸಿಲಿಗೆ ಮಣಗಾಕ್ತೀನಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಇನ್ನು ಮೂರನೇ ಉಪಾಯ ಬಂದ್ಬಿಟ್ಟು ಕಾಲು ಬಕೆಟ್ನಷ್ಟು ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೂ ಇದರಲ್ಲಿ ಒಂದು ಚಮಚದಷ್ಟು ಆಲಂ ಅಥವಾ ಪಟ್ಟಕ ಅಂತಾರಲ್ಲ ಅದರ ಪುಡಿಯನ್ನು ಹಾಕ್ಕೊಳ್ಳಿ ಸ್ಪಟ್ಟಿಕ ಇದನ್ನು ನೀರನ್ನು ಕ್ಲೀನ್ ಮಾಡಲಿಕ್ಕೆ ಬಳಸ್ತಾರೆ ಬಾವಿಗೆಲ್ಲ ಹಾಕ್ತಾರೆ ಸೊ ಇದು ನಿಮಗೆ ಕಿರಾಣಿ ಶಾಪಲ್ಲಿ ಸಿಗ್ಬೌದು ಇದನ್ನು ಕುಟ್ಕೊಂಡು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಚಮಚದಷ್ಟು ನಾನು ಬಳಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ನೀರಿನಲ್ಲಿ ನಿಮ್ಮ ಬಟ್ಟೆಯನ್ನು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಅದೇ ಇಡಬಹುದು ಇವಾಗ ಹತ್ತು ಹದಿನೈದು ನಿಮಿಷ ಆಗಿದೆ ಸೊ ಇದರ ಕಲರ್ ಕೂಡ ಸ್ವಲ್ಪ ಹೋಗಿದೆ ಸೊ ಎರಡು ಮೂರು ಸರಿ ಇದನ್ನು ನೀರಿನಿಂದ ಕಲಕಿಸಿದಾಗ ಇದರ ಕಲರು ಎಷ್ಟು ಹೋಗಬೇಕೋ ಅಷ್ಟು ಹೋಗಿ ಕಲರು ಫಿಕ್ಸ್ ಆಗುತ್ತೆ ಸೊ ಸ್ನೇಹಿತರೆ ತಿಳ್ಕೊಂಡಲ್ವಾ ಎಷ್ಟು ಈಸಿಯಾಗಿರುವಂತಹ ಮೂರು ಉಪಾಯಗಳು ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ಇಲ್ಲಿ ನಾನು ಮೂರು ಬಟ್ಟೆಗಳನ್ನು ಬಿಸಿಲಿಗೆ ಒಣಗಿಸಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ಬಿಸಿಲಿಗೆ ಬಟ್ಟೆಗಳನ್ನು ಒಣಗಿಸ್ಬಾರ್ದು ಯಾಕಂದರೆ ಕಲರು ಬಿಸಿಲಿಂದಲೂ ಕೂಡ ಫೇಡ್ ಆಗುತ್ತೆ ಆದ್ದರಿಂದ ಕಡಿಮೆ ಬಿಸಿಲಿರುವಂತಹ ಜಾಗದಲ್ಲಿ ಒಣಗಿಸಿ ಅಥವಾ ನೆರಳಿನಲ್ಲಿ ಒಣಗಿಸಿದ್ರೂ ಪರವಾಗಿಲ್ಲ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು